ಹೈ ಡ್ರಾಮಾ ಮಾಡ್ತಾರೆ. ಮಡಿಕೇರಿಯ ಕತೆ ಇದಾದ್ರೆ ಚಿತ್ರದುರ್ಗದಲ್ಲಿ ಹಿಜಬ್ ಧರಿಸಿ ಬಂದಿದ್ದಾರೆ, ಅಲ್ಲೂ ಕೂಡ ವಿದ್ಯಾರ್ಥಿಗಳು ಹಿಜಬ್ ಧರಿಸಿಯೇ ತರಗತಿಗೆ ತೆರಳುವುದಾಗಿ ಪಟ್ಟನ್ನ ಹಿಡಿದಿದ್ದಾರೆ. ಆ ಸಂದರ್ಭದಲ್ಲಿ ತಡೆ ಒಡ್ಡಿದ್ದಾರೆ ಮಹಿಳಾ ಪೊಲೀಸರು, ಅವರ ಜೊತೆ ಕೂಡ ಈ ವಿದ್ಯಾರ್ಥಿಗಳು ವಾಗ್ವಾದವನ್ನ ಮಾಡಿದ್ದಾರೆ. ನಮಗೆ ಹಿಜಬ್ ಧರಿಸಿಯೇ ಕ್ಲಾಸ್ಗೆ ಹೋಗೋದಕ್ಕೆ ಅವಕಾಶವನ್ನ ಕೊಡಬೇಕು, ಹಿಜಬ್ ತೆಗೆದು ನಾವು ಕ್ಲಾಸ್ಗೆ ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಮಹಿಳಾ ಪೊಲೀಸರ ಜೊತೆ ಕೂಡ ವಾಗ್ವಾದವನ್ನ ಮಾಡಿದ್ದಾರೆ. ಹಿಜಬ್ ತೆಗೆದು ತರಗತಿಗೆ ತೆರಳೇ ಇಲ್ಲ, ಮನೆಗೆ ಹೋಗಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ವಿದ್ಯಾರ್ಥಿಗಳು. ಮನೆಗೆ ಹೋಗಿ ಅಂತ ಹೇಳಿದಂತಹ ಪೊಲೀಸರ ಜೊತೆ ತಳ್ಳಾಟ ನೂಕಾಟವನ್ನ ಮಾಡಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು. ಕಾಲೇಜ್ ಗೇಟ್ ಬಳಿ ಪೊಲೀಸರು ಜಮಾವಣೆಯಾಗಿದ್ದಾರೆ. ಡಿವೈಎಸ್ಪಿ ಪಾಂಡುರಂಗ ಜೊತೆಗೆ ವಿದ್ಯಾರ್ಥಿಗಳು ವಾಗ್ವಾದವನ್ನ ಮಾಡಿದ್ದು, ಕಾಲೇಜ್ ಗೇಟ್ ಬಳಿ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಇಡೀ ರಾಜ್ಯದಾದ್ಯಂತ ಈಗ ಕಾಲೇಜುಗಳಲ್ಲಿ ಹಿಜಾಬ್ ವಿಚಾರ ಬಹಳ ಜೋರಾಗಿ ಗಲಾಟೆ ಆಗ್ತಾ ಇದೆ. ವಿದ್ಯಾರ್ಥಿಗಳಂತೂ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡದಾಗೆ ಕಾಣಿಸ್ತಾ ಇಲ್ಲ ಚಿತ್ರದುರ್ಗದಲ್ಲೂ. ನವಿತಾ ಜೈನ್, ಏನು ಮಧ್ಯಂತರ ಆದೇಶ ನೀಡಿದೆ ಕೋರ್ಟ್? ಆ ಆದೇಶದ ಮೇರೆಗೆ ಈಗಾಗಲೇ ಕಾಲೇಜು ಆಡಳಿತ, ಜಿಲ್ಲಾಧಿಕಾರಿಗಳು ಸೇರಿ. ವಿನಾಯಕ್, ನಿಮ್ಮ ಹತ್ರ ಮಾತನಾಡಿಸ್ತೀನಿ ನಾನು, ಹಾಗೆ ಹೋಲ್ಡ್ ಅಲ್ಲಿರಿ. ಈಗ ನಮ್ಮ ಜೊತೆ ಬಾಲಕಿಯರ PU ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತಹ ನಾಗರಾಜ್ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ಒಂದ್ ಕಡೆ ಹೈಕೋರ್ಟ್ ಮಧ್ಯಂತರ ಆದೇಶ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಏನ್ ಆಗ್ತಾ ಇದೆ ಸರ್ ನಿಮ್ಮ ಕಾಲೇಜ್? ಮೇಡಮ್, ಇವತ್ತು ಏನೂ ನಮ್ದ್ರಲ್ಲಿ ಯಾವ್ದೇ ಗಲಾಟೆ ಇಲ್ಲ. 11 ಜನ ಮಾತ್ರ ವಾಪಸ್ ಹೋದ್ರು ಮೇಡಮ್. ಇನ್ನು ಎಲ್ಲಾ ಸ್ಟೂಡೆಂಟ್ಸ್ ಅನ್ನು ಈಗ ಕ್ಲಾಸಿಗೆ ಬಂದಾರೆ ಮೇಡಮ್, ಮನೆಯಿಂದ ಬಂದಿರ್ತಕ್ಕಂಥವ್ರು. ಹಾಗಾಗಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ ನಮಗೆ 28ರಿಂದ. ಹಾಗಾಗಿ ಎಲ್ಲಾ ಸ್ಟೂಡೆಂಟ್ಸ್ ನಾವು ಕನ್ವಿನ್ಸ್ ಮಾಡಿದೀವಿ ಮೇಡಮ್. ಇವತ್ತು ಸ್ವಲ್ಪ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರಿ ಮೇಡಮ್ ನಮಗೆ. ಎಕ್ಸಾಮಿನೇಷನ್ ಇಂಪಾರ್ಟೆಂಟ್, ದಯವಿಟ್ಟು ಹೋಗಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ನಮ್ಮ ಲೆಕ್ಚರರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮೇಡಮ್, ಎಲ್ಲಾ ಲೆಕ್ಚರರ್ಸ್ ಮಾತನ್ನ ಕೇಳಿ ಕೆಲವರು ಬಂದಿದ್ದಾರೆ ಮೇಡಮ್. ಪೊಲೀಸರ ಜೊತೆ ವಾಗ್ವಾದ ಆಗಿರೋದೆಲ್ಲ ಅಂದ್ರೆ ಕೆಲವು ಅವ್ರು ಏನ್ ಮಾಡಿದ್ರು ಮೇಡಮ್, ಕುತ್ಕಳಿ ಇಲ್ಲಾಂದ್ರೆ ಹೋಗಿ ಅಂತ ಹೇಳಿ ಸಮಾಧಾನ ಕೇಳಿದ್ರು ಅವರು. ಈ ಸ್ಟೂಡೆಂಟ್ಸ್ ಅದನ್ನ ಬೇರೆ ರೀತಿ ತಿಳ್ಕೊಂಡಾರೆ ಮೇಡಮ್. ಏನು ಗಲಾಟಿ ಇಲ್ಲ ಮೇಡಮ್, ಹಾಗಾಗಿ ಯಾವುದೇ ತೊಂದರೆ ಇಲ್ಲ. 11 ಜನ ಮಾತ್ರ ವಾಪಸ್ ಹೋದ್ರು ಮೇಡಮ್. ಅವ್ರು ಏನಂತಂದ್ರೆ, ನಾಳೆಯಿಂದ ಬರ್ತೀವಿ ಸರ್ ಅಂತ ಹೇಳೋಗಿದ್ದಾರೆ ಮೇಡಮ್. ಇವತ್ತು ಸಂಜೆ ನಾನು ಪೇರೆಂಟ್ಸ್ ಗಳ ಹತ್ರ ಮಾತಾಡಿ ನಾಳೆ ಬರ್ತಾರೆ ಮೇಡಮ್. ಎಸ್, ಥ್ಯಾಂಕ್ ಯು ನಾಗರಾಜ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಮತ್ತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಏನಾಯ್ತು ಆಕ್ಚುಲಿ ಇವತ್ತು ಚಿತ್ರದುರ್ಗದಲ್ಲಿ ಶಾಲಾ ಕಾಲೇಜುಗಳ ಕತೆ ಏನು? ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಈಗ ಮನ್ನಣೆ ಕೊಟ್ಟಿದ್ದಾರಾ ಹೈಕೋರ್ಟ್ ಆದೇಶಕ್ಕೆ? ನವಿತಾ ಜೈನ್, ಏನು ಹೈಕೋರ್ಟ್ ಆದೇಶ ಬಂದಿದೆ, ಇಲ್ಲಿ ಮಧ್ಯಂತರ ಆದೇಶದ ಆದೇಶವನ್ನು ಪಾಲಿಸಬೇಕು. ಈಗ ಇದರ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಧಿಕಾರಿಗಳು ಕಾಲೇಜು ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನ ಮನವೊಲಿಸಲಿಕ್ಕೆ ಕಾನೂನು ಪಾಲನೆ ಮಾಡಲಿಕ್ಕೆ ಸೂಚನೆ ನೀಡಬೇಕಂತ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು. ಆದ್ರೆ ವಿದ್ಯಾರ್ಥಿಗಳು ಅವರ ಯಾವುದೇ ಸೂಚನೆಗೂ, ಅವರ ಮನವೊಲಿಕೆಗೂ ಕೂಡ ಈವರೆಗೂ ಕೂಡ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಿತ್ಯವೂ ಕೂಡ ಅವರು ಒಂದಲ್ಲ ಒಂದ್ ರೀತಿ ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು, ಪೊಲೀಸರ ಜೊತೆ ಕಾಲೇಜು ಸಿಬ್ಬಂದಿಗಳ ಜೊತೆ ವಾಗ್ವಾದ ಕೇಳಿದಾರಂತದ್ದು, ಕಾಲೇಜು ಪ್ರವೇಶಕ್ಕೆ ಹಿಂದೆ ಆಗ್ತಾರಂತದ್ದು ಮುಂದುವರೆದಂತರಂತೂ. ಈಗ ಅಷ್ಟೇ ಅಲ್ಲದೆ ಚಿತ್ರದುರ್ಗ ನಗರದ SRS ಕಾಲೇಜುಗಳಿಗೆ ಕೂಡ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿಯೇ ನಾವು ಶಾಲೆಗೆ ಹೋಗ್ತೇವೆ, ಕಾಲೇಜಿಗೆ ಹೋಗ್ತೇವೆ, ಕಾಲೇಜು ಹಿಜಾಬ್ ಧರಿಸಿ ಅದನ್ನ ನಾವು ಕಾಲೇಜಿಗೆ ಹೋಗೋದಿಲ್ಲ ಅನ್ನುವಂತ ಪಟ್ಟು ಹಿಡಿದಿದ್ದ ಕಾರಣಕ್ಕಾಗಿ ಈಗ ಕಾಲೇಜು ಆಡಳಿತ ಅವರನ್ನ ಈಗಾಗಲೇ ಕಾಲೇಜಿಂದ ಹೊರಗಡೆ ಹಾಕಿರುವಂತದ್ದು. ಆ ಕಾರಣಕ್ಕೆ ಈಗಾಗಲೇ ಅವರು ಆ ಕಾಲೇಜು ಗೇಟ್ ಬಳಿಯೇ ಪ್ರತಿಭಟನೆಗೆ ಮುಂದಾಗಿರುವಂತಹ ಆ ವಿದ್ಯಾರ್ಥಿಗಳಿಗೆ, ಹಿಜಾಬ್ ಧರಿಸಿದಂತ ವಿದ್ಯಾರ್ಥಿಗಳಿಗೆ ಪುರುಷ ವಿದ್ಯಾರ್ಥಿಗಳು ಕೂಡ ಅವ್ರಿಗೆ ಸಾಥ್ ನೀಡುವಂತದ್ದು. ಈಗ ವಾತಾವರಣ ವಿಭಿನ್ನ ವಾತಾವರಣ ಸೃಷ್ಟಿ ಆಗಿರೋದ್ರಿಂದ ಈಗ ಅವ್ರಿಗೆ ಅಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಾಕಲಾಗಿದೆ. ವಿದ್ಯಾರ್ಥಿಗಳನ್ನ ಈ ಪ್ರತಿಭಟನೆಯನ್ನ ಕೈಬಿಟ್ಟು ಶಾಲೆಗೆ ಕಾಲೇಜಿಗೆ ತೆರಳಿ ಅನ್ನುವಂತ ಮನವೊಲಿಕೆ ಪ್ರಯತ್ನ ಕೂಡ ನಡೀತಾ ಇದೆ. ಅಂದ್ರೆ ಇನ್ನು ಕೂಡ ಕನ್ವಿನ್ಸ್ ಆಗಿಲ್ವಾ ಅವರು, ಅಥವಾ ಮನೆಗೆ ಹೋಗಿದಾರಾ, ಇದಾರಾ ಕಾಲೇಜಿಗೆ ಹೋಗ್ತೀವಿ ಅಂತ ಏನಾದ್ರೂ ಮನವರಿಕೆ ಆಗಿದೆಯಾ ಅವರಿಗೆ, ಕನ್ವಿನ್ಸ್ ಮಾಡಲಾಗಿದೆಯಾ? ಸದ್ಯ ಈಗ ಏನು ಚಿತ್ರದುರ್ಗ DYSP ಪಾಂಡುರಂಗಪ್ಪ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡುವಂತದ್ದು, ಅವರನ್ನ ಈ ಪ್ರತಿಭಟನೆಯನ್ನ ಬಿಟ್ಟು ಕಾಲೇಜಿಗೆ ತೆರಳಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಈ ವಿದ್ಯಾರ್ಥಿಗಳು ಯಾವುದೇ ಮನವೊಲಿಕೆಗೆ ಸ್ಪಂದಿಸದೇ ಇಲ್ಲ, ಹಾಗಾಗಿ ಇನ್ನೂ ಕೂಡ ಇಲ್ಲಿಯೇ ಇದ್ದಾರೆ. ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ.